हानि वृत्ति नम्मदय्या काय धर्मते वेदिके मेले उपस्थित अर्चना गुरुमूर्ति 23ने स्वयंवर नागौड़े पिसी पाटील एमएलसी बदली शासक माजी शासक जीवन शासक माजी अंत कारण वेदे मेल कुछ पक्ष मुखंड परम पूजे स्वामी इवत बीडी प्लांट आशीर्वाद बंद नाक दिवस बीदर जिले प्रवास किलोमीटर बंदे हिम्मत 800 किलोमीटर कार रात्रि प्रयाण सिद्धांत ऐन जमीन के ऊपर मेहनत करो जमीन के नीचे आराम करो इवतू बीडी पाटील अधिक संख्य श्रमजीवी होराट मनुष्य इवत जन हिंदी जन निश्चय जाति नोड़ी गुण नोड़ी इवत बसवण्णन जन्म भूमि बसवण्णन जन्म भूमियल यारो जन कायक दयवे धर्म मूलवय दयवे नाई हालो नाई मकल पंचामृत के दखदय पापी दुटो चुनाव बड़सोदे बेरे सिद्ध्य इवत राजण दुट दंधे आगद फस्ट एलेक्षन ना एमएल खर्च इवत नाशिक याकू बर गांधी मिंस गांधी मिंतन कंकोटो जागृत आ जाग्रत आते देश हालात दुड्मा नूर कोटि मूव कोटी ओगित अद्वन कुमारस्वामी इपत सवि कोटि रैत साल मना बदल हन कंट्रैक्टर आ इपत सवि कोटि कंट्रैक्ट को अदर 30% तक एंट सवि कोटि बे सवि कोटि चुनाव आ पापद केस देवेगौड़ हटे हुट मग कुमारस्वामी इवत चिंते आलोचने नमदेन लक्ष्य ऐन देवेगौड़ इंडी तालूक को नीरावरी बड़े बेता प्रति उपकार आत्महत्य चिंतन देवेगौड़ लिंगायतरल देवेगौड़ मुसलमान देवेगौड़ बड़ रैत ना काल मुंह चुच्चि बंद रक्त हुट मांस खंड देवेगौड़ वर्ष जो कल
ನಮ್ಮ ರಾಜಕಾರಣ ತಂದ ದಿವಂಗತರು ವೀರೇಂದ್ರ ಪಾಟೀಲ್ ಜನೇ ನಾನು ಬೆಳೆದಿದ್ದು ದೇವೇಗೌಡರ ಜೊತೆ ಇವತ್ತು ನಮ್ಮ ಛಲ ಏನು ಛಲ ಸರ್ವರಿಗೂ ಸಮಪಾಲ ಸರ್ವರಿಗೂ ಸಮಬಾಳ ಇವತ್ತು ಈ ರಾಜ್ಯದ ಒಬ್ಬ ಕುಟುಂಬದ ಮುಖ್ಯಮಂತ್ರಿ ಆಗ್ಬೇಕು ಸಪದ ಮಾಡಿದಾಗ 320 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ ಕಾರಣ 77 ನಾನು ಮುದ್ದೇಬೇಡಕ್ಕೆ ಹೋಗಿದ್ದೆ ಕ್ಯಾಂಡಿಡೇಟ್ ಆಗ್ಸಕ್ಕೂ ಕುರುಬರು ಜಾಸ್ತಿ ನನ್ನ ತೇರ್ಬಾರ್ದು ಇಲ್ಲಿ ಯಾರಾದ್ರೂ ಒಬ್ಬರು ಕುರುಬರು ಎಂ ಎಲ್ ಎ ಕ್ಯಾಂಡಿಡೇಟ್ ಸಿಗ್ತಾರೆ ನಾನು ಕೇಳಿದ್ರೆ 77 ನನಗೆ ಕೇಳಿದ್ರು ಕುರುಬರು ಎಂ ಎಲ್ ಎ ಆಗ್ತಾರೆ ನಾಳೆ ಯಾಕೆ ಆಗ್ಬಾರ್ದು ಏ ಅವ್ರ ಯುದ್ಧ ಇಲ್ರಿ ಗುರು ಎಡ್ಸಂಗ್ ಬರಲ್ಲ ರಾಜಕುಮಾರ ಹೆಂಗ್ ಮಾಡ್ತಾರ ನಾಳೆ ಕಾಲ ಸುಮ ಒಂದು ಕಾಲ ಬರ ಕುರುಬನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಬಜೆಟ್ ಕೊಡ್ತಾನೆ ಆ ಕಾಲಕ್ಕೆ ನೀವು ಕಾಯಿಲೆ ಸಿದ್ದರಾಮಯ್ಯ ಚಾಮುಂಡಿ ಅವರು ಸೋಲ್ತಾರೆ ಅಂತ ಗೊತ್ತಾಯ್ತು ಬಾದಾಮಿ ನಾ ಕರ್ಕೊಂಡು ಚಿಮನ್ ಕಟ್ಟಿ ಹೇಳಿದ ಬೇಡ ಬಿಟ್ಕೊಡು ಇವತ್ತು ಚಿಮನ್ ಬಿಟ್ಟು ನನಗೆ ಬೈತಾರ ನನ್ನ ಮನೆಗೆ ಆಳ್ಬಾರ್ದೇ ನಾನು ನಾನೇನಾದ್ರು ಪ್ರಯತ್ನ ಪಡಲಿಲ್ಲ ನನಗೆ ಕಿಂಗ್ ಹಾಕೋಕ್ಕಿಂತ ಕಿಂಗ್ ಮೇಕರ್ ಆಗ್ಬೇಕು ಅದು ನನ್ನ ಇಚ್ಛೆ ನನ್ನ ಎರಡನೇ ಇಚ್ಛೆ ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು ಅದು ಇವತ್ತು ಆ ಸಂಕಲ್ಪ ಇಟ್ಕೊಂಡು ನಾವೆಲ್ಲ ಮಠದಾಗ ಹೋದ್ರೆ ಸಾಕು ಆ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಸ್ಕೂಲ್ ಇರಲಿಲ್ಲ ಸ್ಥಳೀಯ ಸ್ಕೂಲ್ ಆಗಕ್ಕೆ ಬಿಡ್ತಿರ್ಲಿಲ್ಲ 40-30 ಮಂದಿ ನಾವು ಮುಸ್ಲಿಂ ಹುಡುಗರು ಮಠದಾಗಿದ್ವಿ ಫೀಸ್ ಏನು ವರ್ಷಕ್ಕೆ 5 ಚಿನ್ನ ಕಾಲು ಕೊಡ್ತಿದ್ವಿ ಮಠ ಇವತ್ತು ಕೊಡ್ತಾ ಇದ್ವಿ ಇವತ್ತು ಅಲ್ಲಿ ಜಾತಿ ಇಲ್ಲ 30 ಜನ ಹುಡುಗರು ವಿದ್ಯಾಭ್ಯಾಸ ಇತ್ತು ಕುರಾನ್ ಕಲಿತಿದ್ವಿ ನಮಾಜ್ ಇತ್ತು ಬಸವ ತತ್ವವನ್ನು ನಾವು ಕಲ್ತಿದ್ದೇವೆ ಇವತ್ತು ಬಸವನ ತತ್ವ ನಾನು ಸಾರ್ ಹೇಳ್ತೇನೆ ಮುಂದೆ ಬರ್ತಕ್ಕಂತ ಕುಮಾರಸ್ವಾಮಿ ಸರ್ಕಾರ ಬಸವ ತತ್ವದ ಆಧಾರದ ಮೇಲೆ ಇರ್ತಕ್ಕಂಥ ಸರ್ಕಾರ ಆ ತತ್ವದಲ್ಲೇ ಒಂದು ಪಂಚರಂಥ ಕಾರ್ಯಕ್ರಮ ಏನದು ಆ ಪಂಚರಂಥ ನಿಮ್ಮ ಊರಿಗೆ ಬರುತ್ತೆ ಸ್ವಾಗತ ಮಾಡ್ರಿ ಮೊದಲನೇ ಪಂಚರಂಥ ಮೊದಲನೇ ಕಾರ್ಯಕ್ರಮ ಒಬ್ಬ ಬಡವ ಆಸ್ಪತ್ರೆ ಹೋಗ್ತಾನೆ ಕಿಡ್ನಿ ಬದಲಾಯಿಸ್ಬೇಕು ಕ್ಯಾನ್ಸರ್ ಅದ ಲಿವರ್ ಫೇಲ್ ಆಗದ 30 ಲಕ್ಷ ಬಿಲ್ ಆಗುತ್ತೆ 40 ಲಕ್ಷ ಆಗುತ್ತೆ ಆ ಬಡವ ಎಲ್ಲ ತರಬೇಕು ಜನತಾದಳ ಕುಮಾರಸ್ವಾಮಿ ಹೇಳ್ತಾನ ನನ್ನ ಸರ್ಕಾರ ಬಂದ್ರೆ 1 ರೂಪಾಯಿನೂ ಕೊಡ್ಬೇಕಂತಿಲ್ಲ ಫ್ರೀಯಾಗಿ ಪ್ರತಿ ಪಂಚಾಯತಿ ಆಸ್ಪತ್ರೆ ಕೋವಿಡ್ ಬಂದಾಗ ಏನಂತ ಪರಿಸ್ಥಿತಿ ಒಬ್ರು ಸಿಗಿದ್ರು ಅಪ್ಪ ಸತ್ರ ಮಗ ಬಿಡ್ತಿರ್ಲಿಲ್ಲ ಮಗ ಸತ್ರ ಅಪ್ಪ ಬಿಡ್ತಿರ್ಲಿಲ್ಲ ಯಾಕೆ ಬಂದ ಕೋವಿಡ್ ಕೋವಿಡ್ ಬರೋ ಕಾರಣ ವಿಡಿಯೋ ತರಿಸ್ಕೊಂಡು ಬೊಂಬೈನಾಗ ಯಾವ ಮಂತ್ರಿಗಳು ಮಜಾ ಮಾಡಿ ಈ ವಿಧಾನಸೌಧ ಕೂತಾರೋ ಇಂಥ ಪುಟಾಟಿಗಳು ಕೂತರೆ ಕೊರೋನಾ ಬರ್ದೇ ಇರ್ತದೆ ಪಾಪಿಗಳು ರಾಜ್ಯ ಆಡಿದ್ರೆ ಮಳೆ ಬರುತ್ತ ಇದು ನಾವು ಮಾಡಬೇಕಾದ ಕೆಲಸ ಅದನ್ನು ನಾನು ಇವತ್ತು ಎಲ್ಲ ಧರ್ಮಾಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಮ್ಮ ಕೆಲಸ ಅಲ್ಲ ಧರ್ಮಪೀಠದಲ್ಲಿರ್ತಕ್ಕಂಥವ್ರು ನಿಮ್ಮ ಕೆಲಸ ನೀವು ಮಾಡಬೇಕು ಯಾರೇ ರಾಜಕಾರಣಿ ಭ್ರಷ್ಟಾಚಾರ ಇರಲಿ ಎಂಎಲ್ಎ ಆಗೋಕ್ಕಿಂತ ಮುಂಚೆ ಅವನಿಗೆ ಒಂದು ಚೊಂಡ ಇರಂಗಿಲ್ಲ ಎಂಎಲ್ಎ ಆದ್ರೆ 100 ಕೋಟಿ 200 ಕೋಟಿ ಅವ್ರು ಪೂರಾ ಆದಷ್ಟು ಬದಲಾಗಿರುತ್ತೆ ಇವತ್ತು ಪಂಚರತ್ನದ 2ನೇ ಕಾರ್ಯಕ್ರಮ ಶಾಲೆ ಮಕ್ಕಳಿಗೆ ಸೇರಿಸಿದ್ರು
ಹಲೋ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ 50,000 ಫೀಸ್ ಮಾಡ್ತೀನಿ ಒಂದು ಲಕ್ಷ ರೂಪಾಯಿ ಡೊನೇಷನ್ ಬಡವರ ಮನೆ ತರ್ತಾರೆ ಕುಮಾರಸ್ವಾಮಿ ಹೇಳ್ತಾರೆ ಪ್ರತಿ ಪಂಚಾಯತಿನಲ್ಲಿದ್ದಾಗ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡ್ತೀವಿ ಒಂದು ರೂಪಾಯಿ ಫೀಸ್ ಇಲ್ಲ ಒಂದೇ ಕ್ಲಾಸ್ ಇಂದ 10ನೇ ಕ್ಲಾಸ್ ತನಕ ನಿಮ್ಮ ಮನೆ ಇಂಗ್ಲಿಷ್ ಕನ್ನಡ ಕಲಿತಕ್ಕಂತ ಕೆಲಸವನ್ನು ಮಾಡ್ತಾರೆ ಮಹಿಳಾ ಸಬಲೀಕರಣ ರೈತರು थ्री फेस सिंगल फीस मोदी एर फीस वे फीस बटे नमक मोदी शक्ति को ना मीटर को प्रति वे एकरे हत सवर रूपये प्रति वर्ष फ्री इवत तेलंगाणदान चंद्रशेखर राव मुख्यमंत्री तेलंगाणदान कर्नाटक रैत बीज निमित अग्रिकलर आफीस बंद कट्रे आई अग्रिकलर आफीस मन मुझे तक बीज बैंक नहीं बीज तिगाड़ बीज निम मन मुझे बर बड़े हालांकि तवरी हालांकि बीजेपी सरकार चिंता राहुल गांधी बंद भारत चोड़ ना हेदे भारत चोड़ अल कर्नाटक सिद्दरामय्य शिवकुमार चोड़ अल्प मैं कर्पण सिद्दरामय्य कोलार होबेड़ा दी कि बर एम पी हेतना नन सोल्स ना ऊरी कर्कोते इब्राहिम साहेब्रे दयवेड़े सिद्दरामय्य प्रीति काड़प ನಿಮ್ಮ ಮುಖ್ಯಮಂತ್ರಿ ಅದು ಸೀಟ್ ಸಿಗದೆ ನಿಲ್ಲಕ್ಕೂ ಹೋಗಬೇಡ ಆದ್ರೆ ಕೋಲಾರ ನಿಲ್ಬೇಡ ನಿಮ್ ಸೋತೀರ ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿ ಸರ್ಕಾರ ಕೆಡುತ್ತು ಯಾಕೆ ಕೆಡುತ್ತು ದೆಲ್ಲಿಯಲ್ಲಿದ್ದಾಗ ನಮ್ಮ ಸರ್ಕಾರ ಕೆಡುದ್ರು ಯಾಕೆ ಕೆಡುದ್ರು ಮೋದಿ ಬಂದ್ರು ಸಬ್ಕೆ ಅಕೌಂಟ್ ಮೇ 15 ಲಾಖ್ 15 ಲಾಖ್ ನಮ್ಮ ಅಕೌಂಟ್ನಾಗ ಇದ್ದ 15 ರೂಪಾಯಿ ಖಾಲಿ ಆಗೋದು ಎರಡು ಗುಜರಾತಿಗಳು ಮಾರ್ತದರ ಎರಡು ಗುಜರಾತಿಗಳು ಖರೀದಿ ಮಾಡ್ತದ ಬಹಳ ಬಹಳ ಗುಜರಾತಿಯರು ಮೋದಿ ಅಮಿತ್ ಶಾ ಖರೀದಿ ಮಾಡೋರು ಅದಾನಿ ಅಂಬಾನಿ ಯಾವ ಏರ್ಪೋರ್ಟ್ಗಳು ಬಿಟ್ಟಿಲ್ಲ ದೊಡ್ಡ ದೊಡ್ಡ ಬಂದರುಗಳು ಬಿಟ್ಟಿಲ್ಲ ಇವತ್ತು ಅದಾನಿ ಆದಾಯ ಒಂದು ಗಂಟೆ 3 ಕೋಟಿ ರೂಪಾಯಿ ಆದಾಯ ಆದಾಯ ಇವತ್ತು ಬಡವರು ನಿಮ್ಮ ಸಾಲ ಮನ್ನಾ ಆಗಿಲ್ಲ 11 ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರ ಸಾಲ ಬ್ಯಾಂಕ್ ನಿಂದ ಮನ್ನಾ ಮಾಡಿದ್ರು ಯಾರು ಕೇಳಲ್ಲ ಅವರೇವರು ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಏನು ನಮ್ಮ ಊರಾಗ ಪಾಣಿಪುರಿ ಮಾಡ್ತಿರೋನು ಗುಜರಾತ್ ಅವನೇ ಆ ಮಹಿಳೆ ಮುಂದೆ ಕರ್ನಾಟಕದವರು ಹೋಗಿ ಎಲ್ಲೂ ಪಾನಿಪುರಿ ಮಾಡಕ್ಕೆ ಹೋಗಲಿಲ್ಲ ಇವತ್ತು ನಾವು ಸಂಕಲ್ಪ ಮಾಡಿ ಮೇತ್ರಿನ ಎಲೆಕ್ಷನ್ ಆಗುತ್ತೆ ಮುಂಚಿನ ಸಮಯದಲ್ಲಿ ನಾನು ಹೇಳುತ್ತೇನೆ ಜೂನ್ ತಿಂಗಳ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಿಡಿ ಪಾರ್ಟಿಗೆ ಹೋಲ್ಸಲನ್ನ ಗೆಲ್ಲಬೇಕಾಯ್ತು ನಾನೇ ಆಕಡೆ ಬಂದು ಹಾಳು ಮಾಡಿದೆ ಕಂಪನಿ ಬಾ ಕಂಪನಿ ಆಕಡೆ ಇತ್ತು ಆದ್ರೆ ನಾನು ಕೇಳಿದಪ್ಪ ಕುರುಬರು ಶಾಪ ಒಳ್ಳೆಯದಲ್ಲ ಇವತ್ತು ನಿಮಗೆ ನಾವೆಲ್ಲರೂ ಸೇರಿ ಎಲ್ಲ ಸಮಾಜನ ಲಿಂಗಾಯತರಾಗಲಿ ದಲಿತರಾಗಲಿ ಇವತ್ತು ನಿಮ್ಮ ಕೈ ಹಿಡಿತಾರೆ ಯಾಕಂದ್ರೆ ಕುರುಬರ ಕೈದ ಬೋಣಿಗೆ ಅಂದ್ರೆ ವ್ಯಾಪಾರ ಚಾಲೂ ಆಗ್ತಿರ್ತದೆ ಇವತ್ತು ನನ್ನ ಮಗ ಹೈದರಾಬಾದಿಗೆ ಬಂದಾನ
ಅವರು ಮನೆ ಕೊಟ್ಟವರೇ ಗುರುಗಳು. ಡಾಕ್ಟರ್ ಸಿದ್ದರಾಮಯ್ಯ ದೊಡ್ಡ ಡಾಕ್ಟರ್, ನನ್ನ ಮಗನ ಕರ್ಕೊಂಡು ಮೊನ್ನೆ ಸಭೆ ಆಯ್ತು, ಸಾವಿರಾರು ಜನ ಅನುಸರಿಸಿ. ಇವತ್ತು ಉತ್ತಮವಾದಂತಹ ಕಾಲ ಕರ್ನಾಟಕಕ್ಕೆ ಬರ್ತಾ ಇದೆ, ಚಿಂತೆ ಮಾಡಬೇಡ್ರಿ. ಇನ್ನ ಸ್ತ್ರೀ ಶಕ್ತಿ ಸಾಲ, ಎಷ್ಟು ಸ್ತ್ರೀ ಶಕ್ತಿ ಸಾಲ ಅದ ಅದು ಪೂರಾ ಮನ್ನಾ ಮಾಡ್ತಾರೆ ಅನ್ನೋದಂತ ಡಿಕ್ಲೇರ್ ಮಾಡಿದೆ ಇವತ್ತೊಂದು ದಿವಸ. ಯಾರು ಸ್ತ್ರೀ ಶಕ್ತಿಯವರು, ಹೋದ ಸಲನೇ ನಾವು ಮಾಡಬೇಕಾಯ್ತು ಅಂದ್ರೆ ಕುಮಾರಸ್ವಾಮಿ ಕೊಡಲಿಲ್ಲ. ಇವತ್ತು ತಮಿಳುನಾಡು ಇದನ್ನ ಮಾಡ್ಕೊಂಡು ಹೋಗ್ತಾ ಇದೆ ಚುನಾವಣಾ ಪ್ರಣಾಳಿಕೆಯಲ್ಲಿ. ಚುನಾವಣೆ ಶುರು ಆದ ತಕ್ಷಣ ಇದನ್ನು ನಾವು ಪ್ರಣಾಳಿಕೆಯಲ್ಲಿ ಹಾಕ್ತೇವೆ. ಎಲ್ಲ ಸಮಾಜದವರಿಗೆ ಪ್ರಾತಿನಿಧ್ಯ, ದಲಿತರು ಹಿಂದುಳಿದರು ಸಮಾನವಾದಂತಹ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಇದು ಈ ರಾಜ್ಯದಾಗ ಮಾಡ್ತೇವೆ ಅಂತ ನೋಡಿದ್ರು. ಸ್ಯಾಂಟ್ರೋದಲ್ಲಿ 22 ಮದುವೆ ಆಗ್ಯಾನು. ಯಾಕೆ ಮದುವೆ ಆಗಿತ್ತ ಅಂದ್ರೆ ಐಎಎಸ್ ಆಗಿ ಮಂತ್ರಿಗಳಿಗೆ ಖುಷಿ ಮಾಡಿದ. ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದೆ, 12 ಜನ ಮಂತ್ರಿಗಳು ನಿಮ್ ಕ್ಯಾಸೆಟ್ ಅಲ್ಲ, ನೀವು ಕೋರ್ಟ್ ಸ್ಟೇಟ್ ತಗೊಂಡಿರಿ. ಆ ಕ್ಯಾಸೆಟ್ ಏನದ ಅಟ್ಲೀಸ್ಟ್ ನಮಗೆ ತೋರಿಸ್ ಬೊಮ್ಮಾಯಿ ಹೇಳಿದ್ರು ಇಂಥ ಮಂತ್ರಿಗಳು ಸದಾನಂದ ಗೌಡ ಅವರು ಕ್ಯಾಸೆಟ್ ಅವರು ಸ್ಟೇಟ್ ತಗೊಂಡಾರ. ನಾ ಕೇಳಿದ ಸದಾನಂದ ನೋಡ್ರೆ ಏನದ ಯಾವ ಮಾನ ರೀ ನಮ್ಗೆ ಯಾರಾದ್ರೂ ಮೇಡಮ್ ಅವ್ರು ಏನಾದ್ರು ಅಂದ್ಬಿಟ್ರೆ ಅಲ್ಲೇ ಮರ್ಯಾದೆಗೆ ಸಾಯ್ತೀವಿ ನಾವು. ಕಾರಣ ಇಲ್ಲಿ ಅದು ಏನೇ ಇಲ್ಲ, ಶರಣೆಯನ್ನು ಶರಣಂಗೆ ಪರಧನ ಒಯ್ಯನಂತ, ಶರಣೆಯನ್ನು ಶರಣಂಗೆ ಪರಸುದ್ದಿ ಒಯ್ಯನಂತ, ಶರಣೆಯನ್ನು ಶರಣಂಗೆ ಶಿವಶಂಕರ ಪಾದನ ಸೇವೆ ಮಾಡಿ. ನೀವು ಎಂಎಲ್ಎ ದಾಗ ಇದು ಯಾವ್ದಾದ್ರು ಒಂದು ಕೂಡ ಇದೆ ಅಂತ ಕೇಳಿ ವರ್ಷ ಆಯ್ತು. ಎಲ್ಲ ಸಮಾಜದವರು ಕೊಟ್ಟರೆ ದೇಖಿದ್ಯ ಎನ್ಆರ್ಸಿ ಆಯಾತ ಬಸ್ಮದ ಆಯಾತ ಯಾವ್ದರ್ ಆಜ್ ಕಾಂಗ್ರೆಸ್ ಪೀಸ್ ಹೋಗ ಮೇರೆ ಸೌಂಪು ಮೋಲ್ಕೆ ಆಯ್ತು ಸೌ ಸಾಕಿ ಜೀವನಕ್ಕೆ ಸಿದ್ಧಗಿ ಸೇ ಏ ದಿನಕ್ಕೆ ಶೇಷಕ್ಕೆ ಸಿದ್ಧಗೆ ಇಜಾಜ್ನ ಮಸಲ ಶಿವಕುಮಾರ್ ಬೋಲ್ತಾ ನೈಮಾಡ್ತಾರ ಕೀರೆ ಬಾವ ಮೇರಿ ಬೇಟಿ ತೂ ಬೋಲೆ ಸರ್ಕಾರ ಸುಲ್ತಾ ಯಾವ ಮತ್ತೆ ಮೊಹಮ್ಮದ್ ಯಾಸಲ್ಲ ಅವಲೇ ಸಲ ಬೋಲೆ ಸರ್ಕಾರ ಸುಲ್ತಾ ಎನ್ಆರ್ಸಿ ಕೌನ್ಸಿಲ್ ಜೆಂಡರ್ 19 ಮನೆ ಸಾಧ್ಯ ಮುಂದೆ ಲೀಡರ್ ಮನೆಕ್ಕಿ ಮುಸಲ್ಮಾನ್ ಯಶವಂತರಾಯ್ ನೋಡಾಗಿದ್ದ ಶಿವಾನಂದ ಪಾಟೀಲ್ ಬಲ್ಲಾರಿ ನಿಮ್ಮನ್ನು ಕೆಲಸಕ್ಕೆ ಬಂದಾರ ಗೆಲ್ಸಿದೆ. ಈಗ ನಾನು ಲೀಡರ್ ಆದ್ರೆ 21 ಗಂಟೆಯಲ್ಲಿ 19 ಮಂದಿ ನನಗೆ ಓಟ್ ಕೊಟ್ಟಾರ. ನೀವು ಮಾತಾಡಲಿ ಅಂದ್ರೆ ಯಶವಂತ ಕೂಡ ಬಾಸ್ತರೆ ಅಂದ್ರೆ ಓಟಾ ದಬಾಲೇ ಹಮೇ ಬಲ ಬಚ್ಚೆ ಫೈದಾ ಕಂಡ್ರೆ ಹಬೇ ಹೋದ ಫೈದಾ ಅವರಿಗೆ ಮಾತ್ರ ಕುತ್ತರೆ ಬಾಪ್ಕ ಅಂತ ಅನ್ಕೋಲ್ಲ ಏಸ್ ಕಾಂಗ್ರೆಸ್ ಆಚಕೊಂಡು ಬಂದ ತುಂಬ ಏನ್ ಚಾಕು ಯಾಕಂತಿ ನಾವಲ್ಲ ಕಿಸಾನ ಅವನು 50 ಗಾಯ ರಕ್ಕಂತ ಕುರ್ದಾ ಎತ್ತಿ ಹೇಳಿದಾಗ 50 ಕುರ್ದಾಗ ತಾಕತ್ತೆ ನಿಮ್ಗು ಬನಾನ ವಿಮಾನ ತೋಟಾ ವಿಮಾನ ಇಸ್ಲೇ ದೇವೇಗೌಡ 4% ರಿಸರ್ವೇಷನ್ ದಿಯ ಮುಸಲ್ಮಾನ ಬಿಜಾಪುರ ರೆಸಿಡೆನ್ಷಿಯಲ್ ಸ್ಕೂಲ್ ಆಶಿಕ್ ದಿನ ರಾಮಕುಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ ವಾಜು ಸ್ಕೂಲ್ ಮುರಾಜ ದೇಸಾಯಿ ಸ್ಕೂಲ್ ಕೊರಗೆ ಕೆತ್ತ ಇಂಡಿಗೆ ಬಚ್ಚೆ ಕೊಡ್ಕೊಂಡು ಸ್ಕೂಲ್ ಕಂದ ದೇವೇಗೌಡ ಕೆಸಾ ಚುನಾ ಅವರ ಕಾಮ ನೀ ಸೆಂಟ್ರಲ್ ಮಿನಿಸ್ಟರ್ ಏಕ್ ಸಾಲ ಹಿಂದೂಸ್ತಾನ್ ಮೈ ಚಲಾಯ ಅವ್ರು ಪಹಲ ಮುಸಲ್ಮಾನ್ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಫೈದೆ ಮೇಲೆ ಆಯಾ ಮೋದಿ ಧೂರ್ತ ಫೈಲಾ
सब नुकसान कर इंडियन एयरलाइंस को, सीए टू प्राइम फायदा कैसा करा? तो मेरा एमडीएम अनिल बैजल दिल्ली का लेफ्टिनेंट गवर्नर बने होने बाद में अनिल बैजल बोलिया साहब वो एक बड़ा ईमानदार मुसलमान था, वो बुरी चीज चाहता था, दो साल में इंडियन एयरलाइंस को लाया। उन्हें बोले क्या तो कर उसे हमारे साथ बुला हो, उन्हें आपको बोलिया तुमने बुला रही साहब जमना कर देकर। मैं बोला मुझे आठ बेटे हैं, तीन की शादियां हुए, उसके साथ गया तो पांच को नौ सौ मिलता नहीं बाबा, उससे सवा भाई। तो आज बीजेपी मोदी क्या कर रहे हमारा फिक्र नहीं। अमित शाह को एक बोला जो खौफ नमरूद के आग को नहीं डरे तुझे भी डरने का कोई सवाल नहीं पैदा होता। हमें चाहते क्या है अमन की जिंदगी कर्नाटक के अंदर। मैं आपको वादा करना चाहता हूं इंशाल्लाह आज तो मैं अंजुमन के मैदान में मीटिंग करेंगे तो तफसील के साथ मैं तुम्हारे सामने मेरे पूरे ख्याल को रखते कि मैं फैसला करूंगा। स्पीडिंग पैट लक्षा तो गरीब बनते ये लोग पालने वाले हमें बेचने वाले कैसा है संघ बोला और साकोल ना मारो। दुर्गला का सावरा का संबंध सवारों साल से उन्हें भी काली कमी डालते, हमला भी काली कमी जो है हमारे वास्ते बड़ी बरकत वाली चीज है। हर अच्छे कार्य करे सो काम बकरे पालते थे, हम नदियों का काम था। आज मेहनत की कमाई जंगलात के अंदर जानवरों का डर भी दिल में नहीं लाको, वो पूरी परवरिश करके जो जिंदगी करने वाले हलाल रोजी खाने वाले हैं पूर्व समाज के लोग हलाल रोजी खाने वाले। तो इसलिए मैं एक बात आपको आखिर में कह के जाता हूं, वक्त कम है, जब तक मेरे सीने में जान है खुदा की कसम मेरे खौफ के विकार को कभी झुकने नहीं दूंगा। ये विकार को मैं कोई चीज की आप फिक्र करने की जरूरत नहीं। खास देवड़ा साहब कुमार स्वामी साहब पूरा प्रोग्राम जो है जबकि स्वामी जी से आज सब मिलकर जो है तय किया है, अब इसके बाद फिरका परस्ती कर्नाटक में नहीं रहेगी। जिस दिन से कुमार स्वामी बोलने शुरू करे बदरंग दवा दल वाले का मुंह बंद हुआ, पीएफ को बैन करे सोला बदरंग दल को कीने करे मैं तुम्हारे चिच्चा का बेटा कीने करे ना बाबा। कौन भी जो है मोदी को बोलेंगे तू भी हमारे चिच्चा का बेटा रे बाबा, आदम अलैहिस्सलाम के औलाद को मुसलमान मानते एक ही आदम एक हवा से पूरे मखलूक पैदा हुए हैं, ये हमारा ईमान है, ये हमारा मानना है। इसलिए नौजवानों आज पूरे उनके हमारे दोस्त बोले जेडीएस वाले को कैनवास करे तो कांग्रेस वाले डरा नहीं करते, सामने आप डरा करना उनको मरमाने के बच्चे रहते। तीन महीने के मेहमान आए नो तीन इस महीने, पहला महीना इन्ना नोरी दुकुम, दूसरा महीना इन्ना नोहरी जुकुम, तीसरा महीना तार अंदर उखरा, तीसरा महीना मट्टी पड़ते महिला के बटन को दबाई दो वाह मोदी क्या टाइम कर दो मोदी कोई कर। आज खुद बीजेपी वाले बोल रहे कुमार स्वामी सरकार पर, कांग्रेस वाले बोल रहे कुमार सरकार पर, कांग्रेस तो इसलिए नंबर एदृश्य बदृश्य आ कैलस माक होबड़ी इन दादा कूड़ पड़े बरदार ना बंद मैं कैलस काम क्यारे खासी मतलब हुआ था सुहास काम बोल। इसलिए दादा कूड़ा जी उजला बाला उजले मेले की ताकत है, उम्र शायद है मगर काट वही है, तलवार पुरानी है मगर काट वही है। पूरे इस आदमी पास इंशाल्लाह तुम्हारे हाथों में अल्लाह और तुम्हारे हवाले किया हूं मैं, मेरी ताकत आज पीड़े पार्टी इंडी से जीतना है, मेरी इज्जत सीएम इब्राहिम अगर सदर है
ये मेरी ताकत नहीं, पूरी उम्मत मोहम्मदिया की ताकत है, ये मानकर चला। कांग्रेस वाले आज तक हमें कौन सा प्रेसिडेंट नहीं बने, लीडर नहीं बने, पानी नहीं पिलाया, थोड़ा छाछ पिलाता कैसे, नींद पूछते हुए मुझे पूछता ना। तो आज तीन बार मुसलमान जनता दल का सदन बने, मेरा सदन पार्टी पहली बार, मैं पहली बार, उसके बाद मेरा सदन पार्टी तीसरे बार, मैं नवम पर चार को मैं आया, तुम्हारे दुआ से मेरे मालिक के कर्म से हुकूमत है, आज फिर मैं सदन हो, दुआ तुम्हें करो, मेहनत मैं करता हूं, कामयाबी मेरा रब्बुल आलमीन देता, ये मुझे अच्छा ऐसा अच्छा आदमी। विधानसभा के अंदर बैठना रहता गांव बोला टकरा सोला आज 800 किलोमीटर नाम बंद कारण इंता उत्तमवाद मनुष्य ಇವ್ರು ಸಮಾಜ ಕುರುಬರು ಸಮಾಜದಲ್ಲಿ ಉಂಟಿರಬಹುದು, ಇವರನ್ನು ಅರ್ಚಿಕೊಂಡು ನನಗೆ ಆ ಜಾತಿ ಗುಡಿ ಜಾತಿ ನೋಡಬೇಕು, ಇವತ್ತು ಎಲ್ಲ ಸಮಾಜದವರು ಹಚ್ಚಿಕೊಂಡು ಕೆಲಸ ಮಾಡ್ತಕ್ಕಂತ ಕಾಯಕವನ್ನು ಇವತ್ತು ಮಾಡ್ತಿದ್ದಾರೆ। ಅದಕ್ಕೆ ನಾನು ಹೇಳ್ತೀನಿ, ಸಾರ ಸಜ್ಜನರ ಸಂಘ ಮಾಡುವುದು ತುರತು ಜನರ ಸಂಘ ಬೇಡವಯ್ಯ, ಅಲ್ಲಾಹವಾದರೇನು ಸಿಗುತ್ತದೆ ಅಂತವರ ಸಂಘ ಬೇಡವಯ್ಯ, ಅಂತ ನನಗೆ ಶುದ್ಧವಲ್ಲದವರ ಸಂಘ ಸಿಂಗಿ ಕಾಳ ಕೂಡ ವಿಷಯವೂ ಕೂಡ ಯಶವಂತ ಗೌಡ ಇವರಿಗೂ ಪಕ್ಕದಾಗ ನಿಂದಿಸ್ಕೊಂಡ್ರೆ ಯಾರು ಸಲಹೆ ಮಾಡ್ತಾರೆ ನೋಡಿ, ಅವರು ಉಂಕು ದೇಖ ಬಾರ್ ಬಾರ್ ಇಂಕು ದೇಖ ಏನು ಅದೇನು ಕೆಲಸ ಆಗ್ತಾವ, ಕೆಲಸ ಆಗದೆ ಇದ್ರೆ 5 ವರ್ಷ ಆಗ್ತಾ ನಿಮ್ಮ ಎದುರು ಓಟ್ಗಳನ್ನು ನಾವು ಬರೋದೇಲ್ಲ ಪ್ರಮಾಣ ಮಾಡಿ ಹೇಳುತ್ತೆ, ಚಾಲೆಂಜ್ ತಗೊಂಡು ಈ ರಾಜ್ಯದ ನನ್ನ ತಾಯಿ ಕನ್ನಡ ಮಾತೆ ಬಿಡದೆ ಇಲ್ಲ, 3 ಲಕ್ಷ ಕೋಟಿ ವರಮಾನ ಅದ ನನ್ನ ತಾಯಿಗೆ, ತುಡುಗುಂಡೆ ಮಕ್ಕಳು ಹೊಡೆದಿಂತದ ನೀವು 60-40% 50% 60% ಕಮಿಷನ್ ಬೆಂಗಳೂರಿನಿಂದ 1 ರೂಪಾಯಿ ಬಂದ್ರೆ ಇಂಡಿ ಬರಬೇಕಾದ್ರೆ 40 ಪೈಸೆ ಆಗಿರುತ್ತೆ, 60 ಪೈಸೆ ಹೋಯ್ತು ಯಾರಿಗೂ ಕಮಿಷನ್, ಎಲ್ಲ ಕಮಿಷನ್, ಎಂಎಲ್ಎ ಕಮಿಷನ್, ಕಂಟ್ರಾಕ್ಟ್ ಕಮಿಷನ್, ಮಂತ್ರಿ ಕಮಿಷನ್, ಪಾಪದ ಪುಲಿಸ್ಗಳು ಪಾಪ ತಿಂದು ತಿಂದು ಇವತ್ತೇನೋ ತೆಗೆವ ಸರ್ಕಾರ ಬರಲಿ, ಇವೆಲ್ಲ ನಾವು ಹೊರಗೆ ತೆಗಿತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಅರ್ಚನ ಗುರು ಮೂರ್ತಿಗಳ ಸಂಘದಲ್ಲಿ ಕ್ಷಮೆ ಕೇಳ್ತಾರೆ, ಯಾಕಂದ್ರೆ ಜಾಸ್ತಿ ಮಾತಾಡಿದ್ರೆ ನಾನು ಸಭೆ ನೀವು ಪಾಪ 3 ಗಂಟೆಗೆ ಬಂದಿರಿ ಚಳಿ ಬರೋದಂತ ಎಲ್ಲ ಶರಣ ಸಂಘದ ಪಾದಕ್ಕೆ ನಮಸ್ಕರಿಸಿ ತಮ್ಮ ಆಶೀರ್ವಾದ ಇವನಾರವ ಎನಿಸಿದರಯ್ಯ ಇವನಮ್ಮವ ಎನಿಸಯ್ಯ ಆಶೀರ್ವಾದ ಮಾಡಿ ತನೆ ಹೊತ್ತು ಮಾಡಿ ಅನ್ನಪೂರ್ಣೇಶ್ವರಿ ಮನೆಗೆ ಬರಬಾಡ್ಕೊಳ್ಳಿ, ಜೈ ಹಿಂದ್ ಜೈ ಕರ್ನಾಟಕ. 100 ಹುಣ್ಣಿ ಹುಣ್ಣಪ್ಪ ಮಾಡಲಿ, ಯಾಕಂದ್ರೆ ದೇವರನ್ನು ಸಮಾಸ ಮಾಡಿದವರಿಗೆ ಆಯುಸ್ ಜಾಸ್ತಿ, ಒಳ್ಳೆ ಗುಣದ ಹುಣ್ಣಪ್ಪದಲ್ಲಿ ಇವರಿಗೆ ಆರೈಸಿ ಭಗವಂತ ಇನ್ನೂ ಇವರಿಗೆ ಶಕ್ತಿ ಕೊಟ್ಟು ಮುಂದಿನ ಹುಣ್ಣದಪ್ಪ ಎಂಎಲ್ಎ ಮಾಡಿ ಅಂತೇಳಿ ನಿಮ್ಮ ಮಾತ್ರ ಮುಗಿಸ್ತೇವೆ.